ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳಲ್ಲೇನೇನಿದೆ ಅನ್ನೋದನ್ನ ನೋಡ್ಕೊಂಬರೋಣ. ಇಂದು ಗಾಂಧಿ ಜಯಂತಿಯ ಅಂಗವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನೊಬ್ಬರು ಸ್ವಚ್ಛತಾ ಬೋಧನೆಯನ್ನು ಅಥವಾ ಸ್ವಚ್ಛತಾ ಪ್ರತಿಜ್ಞಾ ಬೋಧನೆಯನ್ನ ಎಲ್ಲರಿಗೂ ಕೂಡ ಬೋಧಿಸಿದ್ದಾರೆ. ಇನ್ನು ಗಾಂಧೀಜಿಯವರ ತತ್ವಾದರ್ಶಗಳನ್ನು ಪಾಲಿಸ್ತೀವಿ, ಸ್ವಚ್ಛತೆಯನ್ನ ಕಾಪಾಡ್ಕೊಳ್ತೀವಿ, ಹೀಗೆ ಹಲವಾರು ಸಾಲುಗಳನ್ನು ಹೇಳ್ತಾ ಎಲ್ಲರೆಡೆಗೂ ಕೂಡ ಈ ಸ್ವಚ್ಛತೆಯ ಬಗ್ಗೆ ಅರಿವನ್ನು ಮೂಡಿಸೋ ಕೆಲಸವನ್ನು ಮಾಡಿದ್ದಾರೆ. ಬನ್ನಿ, ಹಾಗಾದರೆ ಯಾವ ರೀತಿ ಇತ್ತು ಆ ಪ್ರತಿಜ್ಞಾ ವಿಧಾನ ಅನ್ನೋದನ್ನು ನೋಡೋಣ. ನಾನು ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ಧಾಂತಗಳಿಗೆ ಬದ್ಧನಾಗಿದ್ದೇನೆ. ಸತ್ಯ, ಅಹಿಂಸೆ, ಸಮಾನತೆ, ಸಾಮರಸ್ಯ, ಸ್ವಚ್ಛತೆ ಮತ್ತು ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಗೆ ನನ್ನನ್ನು ನಾನು ಸಮರ್ಪಿಸಿಕೊಳ್ಳುತ್ತೇನೆ. ನಮ್ಮ ಬೆಂಗಳೂರು ನಗರವನ್ನು ಸ್ವಚ್ಛ ಹಸಿರು ನಗರವನ್ನಾಗಿ ಮಾಡಲು ಸದಾ ಶ್ರಮಿಸುತ್ತೇನೆ. ನಮ್ಮ ಸುತ್ತಮುತ್ತಲ ಪರಿಸರವನ್ನು ಸ್ವಚ್ಛವಾಗಿಡುತ್ತೇನೆ. ಎಲ್ಲೆಂದಿರಲ್ಲಿ ಕಸ ಎಸೆಯುವುದಿಲ್ಲ, ಎಲ್ಲೆಂದಿರಲ್ಲಿ ಉಗುಳುವುದಿಲ್ಲ. ಹಸಿ ಕಸ, ಒಣ ಕಸ ವಿಂಗಡಿಸಿಕೊಡುತ್ತೇನೆ. ಪೌರ ಕಾರ್ಮಿಕರನ್ನು ಗೌರವದಿಂದ ನಡೆಸಿಕೊಳ್ಳುತ್ತೇನೆ. ಜವಾಬ್ದಾರಿಯುತ ನಾಗರಿಕನಾಗಿ ಗಾಂಧಿ ಜಯಂತಿಯ ಇಂದಿನ ನಮ್ಮ ಬೆಂಗಳೂರನ್ನು ಸ್ವಚ್ಛ ಬೆಂಗಳೂರನ್ನಾಗಿ ಮಾಡಲು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ ಬಿವೈ ವಿಜಯೇಂದ್ರ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದಂತಹ ಅವರು, ಇದೀಗ ಮಾಡಿದಂತಹ ಕೆಲಸವನ್ನ ಸಿದ್ದರಾಮಯ್ಯನವರು ಈ ಮುಂಚೆಯೇ ಅಂದ್ರೆ 2 ತಿಂಗಳುಗಳ ಹಿಂದೆಯೇ ಮಾಡಿದ್ರೆ ಉತ್ತಮವಾಗಿರ್ತಾ ಇತ್ತು, ಅವ್ರ ಪ್ರೆಸ್ಟೀಜ್ ಕೂಡ ಉಳಿತಾ ಇತ್ತು ಅಂತ ಮಾತನಾಡಿದ್ದಾರೆ. ಬಿಜೆಪಿ ಈ ವಿಷಯವನ್ನ ಕೆಣಕದಾಗ್ಲೇ ಅವರು ಈ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ವ್ಯಂಗ್ಯವಾಡಿದ್ದಾರೆ. ಬನ್ನಿ, ಹಾಗಾದ್ರೆ ಏನ್ ಹೇಳ್ತಾರೆ ವಿಜಯೇಂದ್ರ, ಕೇಳೋಣ. ಸಿದ್ದರಾಮಯ್ಯನವರು ಒಂದಾದ ಮೇಲೆ ಒಂದು ತಪ್ಪುಗಳನ್ನು ಮಾಡ್ತಾ ಇದ್ದಾರೆ. ಅವ್ರು ಬಹಳ ಅನುಭವಿಗಳು, ಅದು ಬೇರೆ ಪ್ರಶ್ನೆ. ಅಂದರೆ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಗೂಢಾ ಪ್ರಕರಣದಲ್ಲಿ ಫ್ರಮ್ ದ ಡೇ ಒನ್, ಯಾವಾಗ ಭಾರತೀಯ ಜನತಾ ಪಾರ್ಟಿ ಗೂಢಾ ವಿಚಾರವನ್ನು ಎತ್ಕೊಂಡಾಗ ಅವ್ರು ಎಚ್ಚೆತ್ಕೋಬೇಕಾಗಿತ್ತು. ಮೊನ್ನೆ ತೆಗೆದುಕೊಂಡಂಥ ನಿರ್ಧಾರ ಬಹುಶಃ 2 ತಿಂಗಳುಗಳ ಹಿಂದೆನೆ ಬಿಜೆಪಿ ಹೋರಾಟವನ್ನು ತೆಗೆದುಕೊಳ್ಳುವ ಮುನ್ನವೇ ಇಲ್ಲ ತಪ್ಪಾಗಿದೆ, ನಾನು ನಿವೇಶನಗಳನ್ನು ವಾಪಸ್ ನೀಡ್ತೇನೆ ಅಂತೇಳಿ ಅವತ್ತೇ ನಿರ್ಧಾರ ತೆಗೆದುಕೊಂಡಿದ್ರೆ ಬಹುಶಃ ಇಷ್ಟೆಲ್ಲ ನಾವು ಹೋರಾಟಗಳು ಕೂಡ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಇಷ್ಟೊಂದು ರಾಜ್ಯಪಾಲರು ಸ್ಯಾಂಕ್ಷನ್ ಕೊಡ್ತಕ್ಕಂಥದ್ದು, ಹೈಕೋರ್ಟಲ್ಲಿ ಚೀಮಾರಿ ಹಾಕಿರ್ತಕ್ಕಂಥದ್ದು, ಸ್ಪೆಷಲ್ ಕೋರ್ಟಲ್ಲಿ ಇವತ್ತು ತನಿಖೆಗೆ ಆದೇಶ, ಇವೆಲ್ಲವೂ ಕೂಡ ಬಹುಶಃ ಅವಾಯ್ಡ್ ಮಾಡ್ಬೋದಿತ್ತು. ಆದರೆ ಸಿದ್ದರಾಮಯ್ಯನವರು ಯಾರು ಸಲಹೆ ಕೊಡ್ತಿದ್ದಾರೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಬಹುಶಃ ಡಿ ಕೆ ಶಿವಕುಮಾರ್ ಅವರೇ ಸಲಹೆ ಕೊಡ್ತಾ ಇದ್ದಾರೆ ಅನ್ಕೊಳ್ತೇನೆ. ಯಾಕೆಂದ್ರೆ ಗಾಂಧಿ ಜಯಂತಿಯ ಅಂಗವಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಸಂಭ್ರಮವನ್ನ ಹಂಚಿಕೊಂಡಿದ್ದಾರೆ. ಮಾಧ್ಯಮದವರೊಟ್ಟಿಗೆ ಮಾತನಾಡಿದಂತಹ ಅವರು, ಗಾಂಧೀಜಿಯವರ ಹುಟ್ಟುಹಬ್ಬ ಅಂದ್ರೆ ಗಾಂಧಿ ಜಯಂತಿ ಇದು 100ನೆಯದಾಗಿದ್ದು, ಅಲ್ಲದೆ ಕಾಂಗ್ರೆಸ್ ಅಧಿವೇಶನಕ್ಕೂ ಕೂಡ 100 ವರ್ಷ ತುಂಬಿದೆ. ಹೀಗಾಗಿ ಡಬಲ್ ಧಮಾಕಾ ತರ ಅವ್ರಿಗೆ 2-2 ಸಂಭ್ರಮಗಳು ಅಂತ ಮಾತುಗಳನ್ನ ಹಂಚಿಕೊಂಡಿದ್ದಾರೆ. ಬನ್ನಿ, ಏನ್ ಹೇಳ್ತಾರೆ ಡಿಸಿಎಂ, ಕೇಳೋಣ. ಐತಿಹಾಸಿಕ ದಿನ, ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ನಾಯಕತ್ವ ವಹಿಸಿದಂತಹ ಒಂದು ಮುಖ್ಯವಾದಂತಹ 100 ವರ್ಷದ ಹಿಂದೆ ಅವರು 1924ರಲ್ಲಿ ಬಡಗಾಮ್ನಲ್ಲಿ ಎಐಸಿಸಿ ಅಧಿವೇಶನದಲ್ಲಿ
ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಅಂದಿಂದ 24ರಿಂದ ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಅವ್ರದ್ದು ನಾಯಕತ್ವ ವಹಿಸಿದ್ದೇವೆ ಅಂತ ಒಂದು ಪವಿತ್ರವಾದ ಇವತ್ತು ನಾವು ಮಹಾತ್ಮ ಗಾಂಧೀಜಿಯವರ ಜನ್ಮದಿನ ಕರ್ನಾಟಕ ಸರ್ಕಾರ 100 ವರ್ಷ ಇಂಥ ಇತಿಹಾಸ ಆಗಿದೆ ಸ್ಮರಿಸಿಕೊಂಡು ನಮ್ಮ ಯುವ ಪೀಳಿಗೆ ಗಾಂಧೀಜಿಯವರ ಆಚಾರ ಅವರ ವಿಚಾರನ ಮೈಗೂಡಿಸಿಕೊಳ್ಳಬೇಕು ಅಂತೇಳಿ ನಾವು ಈ ಕಾರ್ಯಕ್ರಮದ ಸರ್ಕಾರದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. 1 ವರ್ಷ ಸತತವಾಗಿ ಈ ಕಾರ್ಯಕ್ರಮವನ್ನು ರಾಜ್ಯದ ಕರ್ನಾಟಕ ಸರ್ಕಾರ ನಿರ್ವಹಿಸಿದೆ. ಇದಲ್ಲದೆ ಕಾಂಗ್ರೆಸ್ ಪಕ್ಷ ಕೂಡ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗೂ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಪಕ್ಷವನ್ನು ಕೂಡ ಪ್ರತ್ಯೇಕವಾದಂಥ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದೆ. ಇವತ್ತು ಗಾಂಧೀಜಿಯ ನಡಿಗೆ ಗಾಂಧಿ ಭವನದಿಂದ ಗಾಂಧಿ ಸ್ಟ್ಯಾಚ್ಯೂ ವಿಧಾನಸೌಧದ ಒಳಗಡೆ ಅಲ್ಲಿ ಬೆಳಗ್ಗೆ ನಮ್ಮ ಇದಾದ ಮೇಲೆ ನಮ್ಮ ಮಕ್ಕಳಿಗೆ ಬೆಂಗಳೂರು ನಗರದ ಸುಮಾರು 500ಕ್ಕೂ ಹೆಚ್ಚು ವಿದ್ಯಾ ಸಂಸ್ಥೆಗಳಲ್ಲಿ ಇವತ್ತು ಜೂಮ್ ಮೂಲಕ ಒಂದು ಸ್ವಚ್ಛತೆ ಗಾಂಧೀಜಿಯವರ ಮೊದಲನೇ ಆದ್ಯತೆ ಬೆಂಗಳೂರು ನಗರದ ಸ್ವಚ್ಛತೆ ಅದನ್ನು ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ ಮಕ್ಕಳಿಗೆ ಮತ್ತು ಎಲ್ಲರೂ ಕೂಡ ಪ್ರತಿಜ್ಞೆಯನ್ನು ನಾನು ಮತ್ತು ಮುಖ್ಯಮಂತ್ರಿಗಳು ಭೋತಿ ಮಾಡುವಂತೆ ಅವರೆಲ್ಲ ಜೂಮ್ನಲ್ಲಿ ಕನೆಕ್ಟ್ ಆಗ್ತಾರೆ. ಸೊ ಎಲ್ಲ ಮಕ್ಕಳಿಗೆ ಫಸ್ಟ್ ಬೆಂಗಳೂರು ನಗರದಲ್ಲಿ ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅದಾದಮೇಲೆ ಕಾಂಗ್ರೆಸ್ ಕಚೇರಿಯಲ್ಲಿ ಭಾರತ್ ಜೋಡೋ ಭವನದಿಂದ ಎಲ್ಲ ಪಂಚಾಯಿತಿ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಮ್ಮ ಪಕ್ಷದ ವತಿಯಿಂದ ಕಾರ್ಯಕ್ರಮ ಇದೆ, ಸರ್ಕಾರದ್ದು ಕಾರ್ಯಕ್ರಮ ಇದೆ. ಎಲ್ಲ MLAಗಳಿಗೆ ಮಂತ್ರಿಗಳಿಗೆ ನೀವು ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ನೀವು ಪಾಲ್ಗೊಳ್ಬೇಕು ಅಂತ ನಾವು ನಮ್ಮ ಮನವಿ ಮಾಡಿದ್ದೇವೆ. ಸೊ ಆ ಕೆಲಸ ನಾವು ಮಾಡ್ತೇವೆ. ನಮಗೆ ಫಸ್ಟು ಇವತ್ತು ಗಾಂಧಿ ಜಯಂತಿ ಮಿಕ್ಕಿದ ವಿಚಾರ ಈ ಕಾರ್ಯಕ್ರಮ ಆದಮೇಲೆ ನಿಮ್ದೆಲ್ಲದಕ್ಕೂ ನಾನು ಉತ್ತರ ನಾನು ಕೊಡ್ತೀನಿ. ಸಿದ್ದರಾಮಯ್ಯನವರು ತಮ್ಮ ಘನತೆ ಕಡಿಮೆ ಆಗದೇ ಇರಲಿ, ರಾಜಕೀಯದಲ್ಲಿ ಹಿನ್ನಡೆ ಆಗದೇ ಇರಲಿ ಅಂತ ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದಾರೆ. ಹೀಗೆ ಸೈಟ್ಗಳನ್ನು ವಾಪಸ್ ಕೊಟ್ಟರೆ ಇದರಲ್ಲಿ ತಪ್ಪೇನಿದೆ, ಇದನ್ನೂ ಕೂಡ ಯೂಟರ್ನ್ ಅಂತೆಲ್ಲ ತಪ್ಪಾಗಿ ಬಿಂಬಿಸಿದರೆ ಏನು ಮಾಡೋಕ್ಕಾಗೋದಿಲ್ಲ ಅಂತ CM ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಸಚಿವ ಸಂತೋಷ್ ಲಾಡ್ ರವರು. ಬನ್ನಿ ಹಾಕಿದ್ರೆ ಏನು ಹೇಳ್ತಾರೆ ಕೇಳೋಣ. ಅವ್ರು ಹೇಳಲೇಬೇಕಲ್ಲ, ಈಗ ಸೈಟ್ ವಾಪಸ್ ಕೊಟ್ಟರೆ ತಪ್ಪೇನಿದೆ ಅದರಲ್ಲಿ? ಅವ್ರೇನಾಗಿದೆ ಈಗ ಇವತ್ತು ಮುಖ್ಯಮಂತ್ರಿಯವ್ರ ಸಾಹೇಬರ ಪ್ರೆಸ್ಟೇಜು ಆನರ್ ಭಾಳ ಇಂಪಾರ್ಟೆಂಟು, ಆ ಕಾರಣಕ್ಕಾಗಿ ಅವ್ರು ಕೊಟ್ಟಿರ್ತಕ್ಕಂಥದ್ದು. ಸೊ ಹಂಗಾಗಿ ಅದನ್ನು ಕೂಡ ಯೂಟರ್ನು ಒಂದು ಆನರ್ಗೋಸ್ಕರ ಒಂದು ಪ್ರೆಸ್ಟೇಜ್ಗೋಸ್ಕರ ಮಾಡಿರ್ತಕ್ಕಂಥದ್ದು ಕೆಲಸನ ಅದನ್ನು ಕೂಡ ಅವರು ಒಂದು ಯೂಟರ್ನ್ ಅಂತ ಹೇಳಿದ್ರೆ ಅದಕ್ಕೆ ಏನು ಹೇಳಕ್ಕೆ ಬರಲ್ಲ. ಈಗ ಸೈಟ್ ಕೊಟ್ಟಿದ್ದೀವಿ ವಾಪಸ್ಸು. ಸೊ ಸೈಟ್ ಕೊಟ್ಟಿದ್ದು ಅವ್ರು ತಾನೇ, BJP ತಾನೇ ಸೈಟ್ ಕೊಟ್ಟಿರೋದು. ಸೈಟ್ ಯಾರು ಕೊಟ್ಟಿದ್ದು? ಬಸವರಾಜ ಸರ್ಕಾರ BJP ಸರ್ಕಾರದಾಗ ಸೈಟ್ ಕೊಟ್ಟಿರ್ತಕ್ಕಂಥ ಸೈಟ್ ವಾಪಸ್ ಕೊಟ್ಟಿವಿ. ಅದಕ್ಕೇನು ತಪ್ಪೇನಿದೆ? ಸೈಟ್ ಕೊಡಬಾರ್ದಂತ ಏನು ರೂಲ್ಸ್ ಇದೆಯಾ ವಾಪಸ್ಸು? ಸೈಟ್ ಕೊಡಬಾರ್ದಂತ ಏನು ವಾಪಸ್ ರೂಲ್ಸ್ ಇದೆ ಏನಿಲ್ಲ ಕಾನೂನಲ್ಲಿ? ನಮ್ಮ ಇಷ್ಟಾರು ಯಾವಾಗ ಕೊಡ್ತೀವಿ, ಮುಂಚೆನೆ ಕೊಟ್ಟು ಅಲ್ರಿ, ಯಾವಾಗ ಕೊಟ್ಟರೆ ಅದಕ್ಕೇನು ಕಾನೂನು ಇದೆಯಾ? ಸುಮ್ಮನೆ ಯಾಕಂಗೆ ಕೇಳ್ತೀರಿ? ಇವ್ರು ಹೇಳೋದೆಲ್ಲ ಕೊಡಬೇಕು. ಸಿ ಈ ಒತ್ತಡಕ್ಕೋಸ್ಕರ ಕೊಟ್ಟಿರ್ತಕ್ಕಂಥದ್ದು, ಯಾಕಂದ್ರೆ ಇವತ್ತು ಪ್ರೆಸ್ಟೇಜ್ ಇಶ್ಯೂ ಆಗಿದೆ ಪಾಪ ಅವರಿಗೆ. ಆ ಅಮ್ಮ ನಾನು ಕಳೆದ 40 ವರ್ಷದಿಂದ ಆ ಅಮ್ಮಗೆ ನಾನು ಭಾಳ ಹತ್ತಿರ ನೋಡಿದ್ದೀನಿ. ಏನು ಆ ಇವತ್ತು ಸಾರ್ವಜನಿಕ ಜೀವನದಾಗೆಲ್ಲ ಒಂದು ಹೊರಗೆ ಬಂದು ಅವ್ರೇನು ಮಾಡಿದ್ರು ಕೂಡ ಅಲ್ಲ. ಇವತ್ತು ಅವ್ರಿಗೆ ಈ ಪರಿಸ್ಥಿತಿ, ಈ ಎನ್ಕ್ವೈರಿಗಳು ಹಾಕ್ತಕ್ಕಂಥದ್ದು, ಲೋಕಾಯುಕ್ತ ಮಾಡ್ತಕ್ಕಂಥದ್ದು, ಇಡಿ ಹಾಕ್ತಕ್ಕಂಥದ್ದು, ಕರ್ಮ ವಾಪಸ್ ಬರುತ್ತೆ, ಕರ್ಮ ವಾಪಸ್ ಬರುತ್ತೆ. ನಾನೇನು ಅವ್ರ ಪರವಾಗಿ ಮಾತನಾಡ್ತಕ್ಕಂಥದ್ದಲ್ಲ, ಕಾನೂನುಬದ್ಧವಾಗಿ ಒಬ್ಬ ಅಣ್ಣ ಒಬ್ಬ ತಂಗಿ ಕೊಟ್ಟಿರ್ತಕ್ಕಂಥ ಗಿಫ್ಟ್ ಇಡೋದು ಅಷ್ಟೇ ತಾನೇ ಇರೋದು. ಅದಕ್ಕೆ ಅವ್ರು ಎಲಿಜಿಬಲ್ ಇದ್ದಾರೆ ಅಂಥೇಳಿ ಅಲ್ಲಿರ್ತಕ್ಕಂಥ ಮೂಡೋದವರು ಅವರು ಅಕ್ವೈರ್ ಆಗಿರಲ್ಲ, ಅದು ಮೂಡೋದವ್ರು ಅಕ್ವೈರ್ ಮಾಡಿರ್ತಕ್ಕಂಥದ್ದು, ಎನ್ಕ್ರೋಚ್ಮೆಂಟ್ ಮಾಡಿರ್ತಕ್ಕಂಥದ್ದು, ಎನ್ಕ್ರೋಚ್ಮೆಂಟ್ ಆಗಿರ್ತಕ್ಕೆ ಅವ್ರು ಸೈಟ್ ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೆ BJP ಅವರೇ ಸೈಟ್ ಕೊಟ್ಟು ಇವತ್ತು ಇಡಿ ತರಬೇಕಂದ್ರೆ ಎಲ್ಲಿ ವ್ಯವಹಾರ ಇದೆ ರೀ? ಅವ್ಯವಹಾರ ಎಲ್ಲಿದೆ? ಅಲ್ಲಿ ದುಡ್ಡಿನ ಅವ್ಯವಹಾರ ಎಲ್ಲಿದೆ? ಇಡಿ ಬರ್ಬೇಕಂದ್ರೆ ಏನು ಕಾರಣ? ಇಡಿ ಬರ್ಬೇಕಂದ್ರೆ ಏನು ಕಾರಣ ಅಂದರೆ ಇವತ್ತು ಎಲೆಕ್ಟ್ರಲ್ ಬಾಂಡಲ್ಲಿ 8.5 ಸಾವಿರ ಕೋಟಿ ಹಗರಣ ಆಗಿದೆಲ್ಲ, ಅಲ್ಲಿ ಇಡಿ ಹೋಗೋದು ಬೇಡ? ಅಲ್ಲಿ ಇಡಿ ಹೋಗ್ಬೇಕಲ್ಲ, ಅಲ್ಲಿ ಯಾಕೆ ಹೋಗಲ್ಲ ಇಡಿ? ಅಲ್ಲಿ ಯಾಕೆ ಇಡಿ ಹೋಗ್ಬಾರ್ದು ನೀವು ಕೇಳ್ಬೇಕಲ್ಲ. ಅಲ್ರಿ ನೀವು ಕೇಳ್ರಿ BJP ಅವ್ರಿಗೆ ಹೋಗಿ, ಸುಮೋಟೋ ಆಗಿ ಯಾಕೆ ಅವ್ರದೇ ಸರ್ಕಾರ ಇದೆ, ಎಲ್ಲರಿಗೂ ಅರೆಸ್ಟ್ ಮಾಡ್ಬೇಕು, ಎಲ್ಲರೂ ವಾರಂಟ್ ಕಳಿಸ್ಬೇಕಲ್ಲ, ಮತ್ತೆ ಯಾಕೆ ಮಾಡಬಾರ್ದು? ಅದು ನೀವು ಕೇಳಲ್ವ BJP ಅವ್ರಿಗೆ ಹೋಗಿ, ಎಲೆಕ್ಟ್ರಲ್ ಬಾಂಡಲ್ಲಿ 8.5 ಸಾವಿರ ಕೋಟಿ ಅವ್ಯವಹಾರ ಆಗಿದೆ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ, ಮತ್ತು BJP ಅವ್ರಿಗೆ ಕೇಳ್ರಿ ಯಾರ ನೈತಿಕತೆ ಮೇಲೆ ಅವ್ರು ಹೋಗಿ ಇವತ್ತು ನಮಗೆ ಇಡಿ ಮೇಲೆ ಇವತ್ತು ಇಡಿಯನ್ನು ಯೂಸ್ ಮಾಡಿ ಇವತ್ತು ಮುಖ್ಯಮಂತ್ರಿಗೆ ರಾಜೀನಾಮೆ ಕೇಳ್ತದಲ್ಲ, ನೀವು ಹೋಗಿ BJP ಅವ್ರಿಗೆ ಕೇಳಿ, ಇವತ್ತು 29 ಜನ ಕ್ಯಾಬಿನೆಟ್ ಅಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರದಿರ್ತಕ್ಕಂಥ ಕ್ಯಾಬಿನೆಟ್ ಸಚಿವರುಗಳು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಇದೆ, ಮರ್ಡರ್ ಕೇಸ್ ಇದೆ, ರೇಪ್ ಕೇಸ್ ಇದೆ, ಅವ್ರು ಬೇಡ ರಾಜೀನಾಮೆ ಕೊಡೋದು?
ಕುಮಾರಸ್ವಾಮಿ ಅವ್ರ ಮೇಲೆ ಕೇಸ್ ಇಲ್ವಾ ಇವಾಗ? ಅವ್ರು ಬೇಡ ರಾಜೀನಾಮೆ ಕೊಡೋದು, ಪದೇ ಪದೇ ಬಂದು ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕಂತ ಯಾಕೆ ಹೇಳ್ತೀರಿ ನೀವು? ಯಾಕೆ ಕೇಳ್ತೀರಾ ಪ್ರಶ್ನೆ ನಮಗೆ? ರೀ ಅವ್ರದ್ದು ಅಧಿಕಾರ ಐತೆ ಅಲ್ಲಿ, ಅದು ತೋಣ ಕೇಳ್ರಿ ಫಸ್ಟು. ಅಂದ್ರೆ ಅವರು ಒಪ್ಕೊಂತಾರ ಕಾನೂನು ಬಾಹಿರ ಅಂತ? ಒಪ್ಕೊಂತಾರಲ್ಲ ಜೋಶಿ ಅವರು ಕಾನೂನು ಬಾಹಿರ ಅಂತ ಒಪ್ಕೊಂಡ್ರೆ ಮತ್ತೆ ಎಲ್ಲರಿಗೆ ಅರೆಸ್ಟ್ ಮಾಡಿ ಕೇಳ್ರಿ ಫಸ್ಟ್. ಅವ್ರ ಪಾರ್ಟಿನ ಅರೆಸ್ಟ್ ಆಗ್ಬೇಕಲ್ಲ, 60% ಡೊನೇಷನ್ ಅವ್ರ ತಾನೇ ಸಿಕ್ಕಿರೋದು. ಇವ್ರು ಮಾಡಿರ್ತಕ್ಕಂಥ ಫ್ರಾಡ್ ತಾನೇ ಇದು, ಫ್ರಾಡ್ ಯಾರು ಮಾಡಿರೋದು ಇದು? ಮತ್ತೆ ಇದಕ್ಕೆ ಬೇಡ ಮಾತಾಡೋ ದೋಷಿ ಸಾಹೇಬ್ರು, ಅವ್ರಿಗೆ ಕೇಳಿ ನೋಡ್ರಿ. ರೀ ಅವಾಗ ಒತ್ತಾಡಿ ಮಾಡಿರೋದಕ್ಕೆ ಕಾರಣ ಕೂಡ ಇದೆ. ಲೋಕಾಯುಕ್ತ ಕಡೆ ಒಂದು ಸೈಡ್ ಇರಬೇಕಲ್ಲಪ್ಪ, ಏನು ಒಳ್ಳೆ ಲೋಕಾಯುಕ್ತ ಅವರು ಸಂತೋಷ್ ಹೆಗಡೆ ಅವರಿಗೆ, ಲೋಕಾಯುಕ್ತ ಸಂತೋಷ್ ಹೆಗಡೆ ಅವರಿಗೆ ಮಾಡಿರ್ತಕ್ಕಂಥದ್ದು ಯಾರು? ಯಡಿಯೂರಪ್ಪನವ್ರೆ. ಅದರಲ್ಲಿ ಮೈನಿಂಗ್ ಕೇಸ್ನಲ್ಲಿ ಇವ್ರು ಇನ್ವಾಲ್ವ್ ಇದ್ದಾರೆ ಅಂತೇಳಿ ಚಾರ್ಜ್ ಶೀಟ್ ಆಗಿತ್ತು ಅದು, ಆಯ್ತಾ? ಇಲ್ಲೇನಾಗಿತ್ತು? ಗೌರ್ನರಿಂದ ತಂದಿರೋದು ಯಾಕೆ? ಗೌರ್ನರ್ದಾರಕ್ಕೆ ಯಾಕೆ? ಮತ್ತು ಗೌರ್ನರ್ ಹತ್ರ 4 ಕೇಸ್ ಇದ್ವಲ್ಲ, ಅದು ಯಾಕೆ ಮಾಡಲಿಲ್ಲ? ಆಮೇಲೆ ಬರೀ 14 ಸೈಟಿಗೆ ಯಾಕೆ 125 ಸೈಟಿಗೆ ಯಾಕೆ ಮಾಡ್ತಾ ಇಲ್ಲ? ಅಂದರೆ 125 ಸೈಟ್ ಪಡೆದವರೆಲ್ಲ ಕಾನೂನು ಪ್ರಕಾರ ಪಡೆದಿದ್ದಾರೆ ಅಂದರೆ ಅವ್ರು ಹೇಳೋ ಲೆಕ್ಕಕ್ಕೆ ನೋಡ್ರಿ. ಇದ್ರಾಗ ರಾಜಕೀಯ ಕುತಂತ್ರ ಐತೆ, ಅದಕ್ಕೆ ಕೊಡ್ತಕ್ಕಂಥ ಅವಶ್ಯಕತೆಯೇ ಇಲ್ಲ. ಯಾಕೆ ಕೊಡ್ಬೇಕು ನಾವು? ಇವಿಷ್ಟೋ ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.